ಭಾರಿ ಮಳೆಗೆ ಮಾಂಜರಿ ಬ್ರಿಡ್ಜ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬೆಳಗಾವಿ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು, ಮಾಂಜರಿ ಸೇತುವೆ. ಈ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಆತಂಕದಲ್ಲೇ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಬೃಹತ್ ವಾಹನಗಳು ಸಂಚಾರ ಮಾಡುವಾಗ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಹಾಗಾಗಿ ವಾಹನ ಸವಾರರು ಬಹಳ ಆತಂಕದಲ್ಲೇ ಅಲ್ಲಿ ವಾಹನವನ್ನು ಚಲಾಯಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇದೆ. ಪರಿಣಾಮ ರಸ್ತೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಪರಮೇಶ್ ಅಂಗಡಿ ಸ್ಥಳದಿಂದಲೇ ಪ್ರತ್ಯಕ್ಷವಾದ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದ ಈಗಾಗಲೇ ಚಿಕ್ಕೋಡಿ ತಾಲೂಕಿನಾದ್ಯಂಥ ಕೃಷ್ಣಾ ನದಿಗೆ ಸಂಪೂರ್ಣವಾಗಿ ನೀರು ಅಪಾರ ಪ್ರಮಾಣದ ಹರಿದು ಬರ್ತಾ ಇದೆ. ಆದರೆ ಈಗ ಬೆಳಗಾವಿ ಮತ್ತು ಬಿಜಾಪುರಕ್ಕೆ ಸಂಪರ್ಕ ಇರತಕ್ಕಂಥ ಒಂದು ಪ್ರಮುಖ ಒಂದೇ ಇರತಕ್ಕಂಥ ಇದು ಒಂದೇ ಸೇತುವೆ. ಈ ಸೇತುವೆ ಏನಂತಂದರೆ ಈಗಾಗಲೇ ಈ ಎರಡು ಬಿಜಾಪುರ ಮತ್ತು ಏನು ಚಿಕ್ಕೋಡಿಗೆ ಸಂಪರ್ಕ ಕಲ್ಪಿಸಿರುವಂಥ ಸೇತುವೆ ಆಗಿದೆ. ಆದರೆ ಈ ಸೇತುವೆ ಏನಂತಂದರೆ ಈಗಾಗಲೇ ಹೆವಿ ವೆಹಿಕಲ್ಸ್ ಬರುವುದರಿಂದ ಏನಂತಂದರೆ ಈ ಸೇತುವೆ ಅಲ್ಲಲ್ಲಿ ಬಿರುಕುರ ಬಿಟ್ಟಿದೆ ಅಂತ ಹೇಳ್ಬೋದು. ಈಗ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸಿದ್ದೇವೆ ಅಂತಂದರೆ ಯಾವ ರೀತಿ ಹೆವಿ ವೆಹಿಕಲ್ಸ್ ಬಂದಾಗ ಈ ಸೇತುವೆ ಬಿರುಕು ಬಿಡ್ತಾ ಇದೆ ಅಂಥೇಳಿ ಇಲ್ಲಿ ನಾವು ನೋಡಿ ಯಾವ ರೀತಿ ಬಿರುಕು ಬಿಡ್ತಾ ಇದೆ. ಆದರೆ ಹೆವಿ ವೆಹಿಕಲ್ಸ್ ಬಂದಂಥ ಸಂದರ್ಭದಲ್ಲಿ ಈ ಸೇತುವೆ ಏನಂತಂದರೆ ಇಲ್ಲಿ ಸ್ವಲ್ಪ ಡಾಂಬರನ್ನು ಹಾಕಿದ್ದಾರೆ. ಆದರೆ ಹೆವಿ ವೆಹಿಕಲ್ಸ್ ಬಂದಾಗ ಅದು ಸಡಿಲುಗೊಂಡು ಈಗಾಗಲೇ ಒಂದು ಎಲ್ಲೂ ಏನು ಕುಸಿಯುವಂಥ ಒಂದು ಸಂಭವ ಕಂಡು ಬರ್ತಾ ಇದೆ. ಜೊತೆಗೆ ಏನಂತಂದರೆ ಇಲ್ಲಿ ಹೆವಿ ವಾಹನಗಳು ಹೆಚ್ಚಿನ ಪ್ರಮಾಣದಲ್ಲಿ ಓಡಾಡ್ತಿರೋದ್ರಿಂದ ಇಲ್ಲಿ ಈ ಒಂದು ಸೇತುವೆ ಯಾವ ರೀತಿ ಇದೆ ಅನ್ನೋದನ್ನು ಬಂದು ಸ್ಥಳೀಯ ಅಧಿಕಾರಿಗಳು ಏನು ಪರಿಶೀಲನೆ ಮಾಡಬೇಕು. ಜೊತೆಗೆ ಅಂತಂದರೆ ಇಲ್ಲಿ ಪ್ರತಿನಿತ್ಯ ಏನಂತಂದರೆ ಸಾವಿರಾರು ವಾಹನಗಳು ಈ ಇದೇ ಸೇತುವೆ ಮೇಲೆ ಬೆಳಗಾವಿಯಿಂದ ಬಿಜಾಪುರಕ್ಕೆ ಹೋಗುವಂಥ ಸೇತುವೆ ಆಗಿದೆ. ಈ ಸೇತುವೆ ಏನಾದರೂ ಒಂದು ವೇಳೆ ಕುಸಿತ ಆಗಿದ್ದೇ ಆದರೆ ಈ ಎರಡು ಜಿಲ್ಲೆಗಳ ಸಂಪೂರ್ಣ ಕಡಿತ ಆಗಲಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂತಂದರೆ ಈ ಸೇತುವೆ ಯಾವ ರೀತಿ ಇದೆ ಮತ್ತು ಈಗ ಇದು ಎಷ್ಟರ ಮಟ್ಟಿಗೆ ಕುಸಿತ ಇದೆ ಅನ್ನೋದನ್ನು ಸ್ಥಳೀಯ ಅಧಿಕಾರಿಗಳು ಗಮನಿಸಿ ಇಲ್ಲಿ ಒಂದು ಇನ್ನಷ್ಟು ಹೆಚ್ಚಿನ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿ ಪರಿಶೀಲನೆ ಮಾಡಬೇಕಂತೇಳಿ ಸ್ಥಳೀಯರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ನಡೇಶ್ ಪಾಟೀಲ್ ಜೊತೆ ಪರಮೇಶ್ವರ ಅಂಗಡಿ, ಸುವರ್ಣ ನ್ಯೂಸ್, ಬೆಳಗಾವಿ.